ಇವತ್ತು ನಾನು ಆನೇಕಲ್ ಜನತೆಗೆ ಏನು ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಈ ಎರಡು ರಾಷ್ಟ್ರೀಯ ಪಕ್ಷಗಳು ಮತ್ತು ಇನ್ನು ಕೆಲವು ಪಕ್ಷಗಳು ಏನಾದರೂ ನಿಯತ್ತಾಗಿ ಕೆಲಸ ಮಾಡಿದ್ರೆ ಅಂದ್ರೆ ಅವರು ಜನಪರವಾಗಿ ಅವರು ರಾಜಕೀಯವನ್ನು ತಮ್ಮ ಸ್ವಾರ್ಥಕ್ಕಲ್ಲದೆ ಮತ್ತೆ ಅವರು ರಾಜಕೀಯವನ್ನು ಬಿಸ್ನೆಸ್ ಆಗಿ ರೂಪಿಸ್ಕೊಳ್ಳದೆ ಅವರು ರಾಜಕೀಯದಲ್ಲಿ ಕಮಿಷನ್ಗಳು ಪಡ್ಕೊಳ್ಳದೆ ಕೆಲಸ ಮಾಡಿದ್ರೆ ಇವತ್ತು ಆನೇಕಲ್ ತಾಲೂಕಿಗೆ ಒಂದು ಆಮ್ ಆದ್ಮಿ ಪಾರ್ಟಿಯ ಅವಶ್ಯಕತೆ ಖಂಡಿತವಾಗ್ಲೂ ಇರಲಿಲ್ಲ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಅಂತಂದ್ರೆ, ಇವತ್ತು ಏನು ಜನಗಳಿಗೆ ಸಿಗಬೇಕು, ಸಿಗಬೇಕಾಗಿರೋದು ಫಸ್ಟ್ ಒಂದು ದೇಶದ ಉದ್ಧಾರಕ್ಕೋಸ್ಕರ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಆಗಲೇಬೇಕು. ಆ ವಿದ್ಯಾಭ್ಯಾಸ ಏನಾಗಿದೆ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತು, ಸರ್ಕಾರಿ ಶಾಲೆಗೆ ಹೋದ್ರೆ ಮಕ್ಕಳಿಗೆ ಸೂರು ಸೋರ್ತಾ ಇರುತ್ತೆ, ಗೋಡೆ ಬಿದ್ದೋಗ ಹಂತದಲ್ಲಿ ಇರುತ್ತೆ, ಆಟದ ಮೈದಾನ ಇರೋದಿಲ್ಲ, ಶಿಕ್ಷಕರು ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ, ಬಂದರೂ ಅವರು ಸರಿಯಾಗಿ ಒಂದು ಶಿಕ್ಷಣವನ್ನ ಕೊಡೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ. ಈ ಎಲ್ಲ ಸಿಸ್ಟಮ್ನ ಚೇಂಜ್ ಮಾಡಿ ಶಿಕ್ಷಣ ಫಸ್ಟ್ ಶಿಕ್ಷಣ ಒಂದು ಸರಿ ಹೋದ್ರೆ ದೇಶ ಉದ್ಧಾರ ಆಗುತ್ತೆ. ಆ ಶಿಕ್ಷಣವನ್ನೇ ಇವತ್ತು ಒಂದು ಏನು ದರೋಡೆ ಒಂದು ಸ್ಥಳವನ್ನಾಗಿ ಮಾಡ್ಕೊಂಡಿದ್ದಾರೆ. ಹೇಗೆ ಅಂತಂದ್ರೆ, ಈ ಮೊಟ್ಟೆ ಕೊಡ್ತಾರಲ್ಲ, ಒಂದೇ ಒಂದು ಉದಾಹರಣೆ, ಆ ಮೊಟ್ಟೆ ಮಕ್ಕಳಿಗೆ ಕೊಡ್ತಾರೆ, ಬಡ ಮಕ್ಕಳಿಗೆ ಅಪೌಷ್ಟಿಕತೆ ಅಂತ ಹೇಳಿ ಸರ್ಕಾರನೇ ಘೋಷಣೆ ಮಾಡುತ್ತೆ ಒಂದು ಮೊಟ್ಟೆ ಕೊಡ್ತೀವಿ ಅಂತ. ಆ ಮೊಟ್ಟೆನಲ್ಲೂ ದುಡ್ಡು ತಿನ್ನುವಂತ ಕೆಲಸ ನಡೆದಿದೆ. ಇದನ್ನೆಲ್ಲ ನೀವು ಮಾಧ್ಯಮದ ಮಿತ್ರರು ಮೊದಲೇ ಅದನ್ನ ಬಿಂಬಿಸಿದ್ದೀರಾ. ಅದೇ ರೀತಿ ಇನ್ನೂ ಒಂದು ಆ ಒಂದು ಶಾಲೆಗಳು ಹೇಗಿರ್ಬೇಕು ಅಂತ ಈ ಒಂದು ಆಮ್ ಆದ್ಮಿ ಪಾರ್ಟಿ ರೂಪಿಸಿದೆ. ಆ ಶಾಲೆಗಳು ಯಾವ ರೀತಿ ರಿಸಲ್ಟ್ ತಗೋಬರ್ಬೋದು, ಈಗ 2023ರಲ್ಲಿ ಬಂದಿರತಕ್ಕಂತಹ ICSE ಸಿಲೆಬಸ್ ನ ಇದೇನು ರಿಸಲ್ಟ್ಸ್ ಡೆಲ್ಲಿನಲ್ಲಿ ಕಂಪ್ಯಾರಿಟಿವ್ಲಿ ಅಂದ್ರೆ ಹೋಲಿಸಿದಾಗ ಈ ಒಂದು ಪ್ರೈವೇಟ್ ಶಾಲೆಯ ಮಕ್ಕಳಿಗಿಂತ ಗೌರ್ಮೆಂಟ್ ಶಾಲೆಯ ಮಕ್ಕಳು ಒಳ್ಳೆ ರಿಸಲ್ಟ್ ತಗೊಂಡಿದ್ದಾರೆ. ಇವತ್ತು ಪ್ರತಿಯೊಬ್ಬ ಒಂದು ಸಾಮಾನ್ಯ ಜನರ ಒಂದು ಉದ್ದೇಶ ಮತ್ತು ಅವರ ಧ್ಯೇಯ ಮತ್ತು ಅವರ ಏನು ಲೈಫ್ ಟೈಮ್ ಅಚೀವ್ಮೆಂಟ್, ಅವರ ಜೀವನದ ಒಂದು ಸಾಧನೆ ಏನಂತಂದ್ರೆ ಒಂದು ಮಗುವನ್ನ ಒಂದು ಎಜುಕೇಟರ್ ಮಾಡೋದು ಮತ್ತೆ ಅವನನ್ನ ಒಂದು ಒಳ್ಳೆ ಸ್ಥಾನಕ್ಕೆ ನಿಲ್ಸೋದು, ಆ ಒಂದು ಕೆಲಸ ಇವತ್ತು ಎಲ್ಲೋ ಒಂದ್ ಕಡೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಈ ಒಂದು ಖಾಸಗಿ ಶಾಲೆಗಳು ಬಂದ್ಬಿಟ್ಟು ದುಡ್ಡು ತಿನ್ನೋದೆ ಖಾಸಗಿ, ಆ ಕಾಸಲ್ಲೇ ಅವ್ರ ಜೀವನ ಸಾಗಿಸ್ತಾ ಇದ್ದಾರೆ. ಆ ಇನ್ನೇನ ಖಾಸಗಿಗೆ ಏನು ಇದು ಶಿಕ್ಷಣ ಕೊಡ್ಬೇಕು, ಅವ್ರು ತಗೊಳ್ಳೋ ದುಡ್ಡಿಗೆ ಏನು ಶಿಕ್ಷಣ ಕೊಡ್ಬೇಕು ಅದನ್ನ ಕೊಡ್ತಾ ಇಲ್ಲ. ಅದೇ ರೀತಿ ಸರ್ಕಾರಗಳು ಆ ಶಿಕ್ಷಣ ಕೊಡೋದ್ರಲ್ಲಿ ವಿಫಲರಾಗ್ತಿದೆ. ಈ ಒಂದು ಕ್ರಮನ ನಾವು ತಗೊಂಬಂದು ಆ ಒಂದು ಒಳ್ಳೆ ಶಾಲೆಗಳನ್ನ ಡೆಲ್ಲಿ ಮಾದರಿ ಶಾಲೆಗಳು, ಅದೇ ರೀತಿ ಬೇರೆ ದೇಶಗಳಲ್ಲಿ ಯಾವ ರೀತಿ ಒಂದು ಮುಂದುವರೆದ ದೇಶಗಳಲ್ಲಿ ಯಾವ ರೀತಿ ಒಂದು ಶಿಕ್ಷಣ ಇದೆ ಆ ಮಾದರಿಯ ಶಿಕ್ಷಣವನ್ನ ಇಲ್ಲಿಗೆ ತಗೊಂಬಂದು ಡೆವಲಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದೀವಿ. ಅದೇ ರೀತಿ ಇವತ್ತೇನು ಇವರು ಆಸ್ಪತ್ರೆಗಳಲ್ಲಿ ಈಗ ಒಂದು ನಾವು ಇದೇ ಒಂದು ವರ್ಷ ಎರಡು ವರ್ಷಕ್ಕೆ ಮುಂಚೆ ಒಂದು ಪ್ರಪಂಚದಲ್ಲೇ ಒಂದು ಅತಿ ಹೆಚ್ಚಿನ ಕಷ್ಟಕರವಾದಂತಹ ಒಂದು ಸನ್ನಿವೇಶ ಮತ್ತೆ ಸಮಯ ಅದು ಕರೋನಾ ಸಮಯ. ಆ ಸಮಯದಲ್ಲಿ ಏನೇನಾಯ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತು, ಏನಾಯ್ತು ಜನಕ್ಕೆ ಕೊಡೋ ಮಾಸ್ಕಲ್ಲಿ ದುಡ್ಡು ಹೊಡೆದ್ರು, ಆಸ್ಪತ್ರೆಯಲ್ಲಿ ರೋಗಿಗಳು ಮೂಲೆ ಮೂಲೆನಲ್ಲಿ ಬಿದ್ದು ಸಾಯೋ ತರ ಆಯ್ತು. ಅದೇ ರೀತಿ ಒಂದು ಟ್ಯಾಬ್ಲೆಟ್ ಅಲ್ಲಿ ದುಡ್ಡು ಹೊಡೆದ್ರು, ಒಂದು ಬೆಡ್ಗಳ ವ್ಯವಸ್ಥೆ ಆಗುತ್ತಲ್ಲ ಅದರಲ್ಲಿ ದುಡ್ಡು ಹೊಡೆದ್ರು. ಆದ್ರೂ ಅವ್ರನ್ನ ಯಾರು ಅರೆಸ್ಟ್ ಮಾಡಿಲ್ಲ, ಆದ್ರೂ ಅವ್ರನ್ನ ಸೇವ್ ಮಾಡ್ಕೋತಾರೆ. ಯಾಕೆ ಆ ಪಾರ್ಟಿಯ ವರ್ಚಸ್ಗೋಸ್ಕರ ಮತ್ತೆ ಆ ಪಾರ್ಟಿಯ ಒಂದು ಏನು ಆ ಸರ್ಕಾರ ಉರುಳೋಗ್ಬಾರ್ದು ಅಂತ ಮತ್ತೆ ಅವ್ರನ್ನ ಯಾವುದೇ ರೀತಿ ಪ್ರಶ್ನೆ ಮಾಡೋದಿಲ್ಲ. ಮತ್ತೆ ಮಾಧ್ಯಮ ಮಿತ್ರರು ಒಂದು ದಿನ ಎರಡು ದಿನ ಬಿತ್ತರಿಸ್ತಾರೆ ಮತ್ತೆ ಹೊಸ ವಿಚಾರ ಬಂದಾಗ ಹೊಸ ವಿಚಾರ ಕಡೆ ತಿರುವು ಪಡ್ಕೋತಾರೆ. ಅದೇ ರೀತಿ ಏನು ಒಂದು ಆ ಎಣ ಸುಡ್ತಾರಲ್ಲ ಆ ಸುಡೋದ್ರಲ್ಲಿ ಸಮೇತ ದುಡ್ಡು ತಿಂದ್ರು ರಾಜಕಾರಣಿಗಳು. ಆ ಒಂದು ಸಿಚುಯೇಷನ್ಸ್ ಎಲ್ಲ ನೋಡಿದ್ವಿ. ಆ ಒಂದು ಸಿಚುಯೇಷನ್ಸ್ ಏನು ಒಂದು ಒಳ್ಳೆ ಹಾಸ್ಪಿಟಲ್ ವ್ಯವಸ್ಥೆ ಆದ್ರೆ ಈಗ ಏನು ಸರಾಸರಿ ಒಂದು ತಾಲೂಕಲ್ಲಿ ಒಂದು 100 ಜನ ಪೇಷಂಟ್ಸ್ ಇದ್ದಾರೆ ಅಂದ್ರೆ ಅದಕ್ಕೆ ಎಫರ್ಟ್ ಅಂದ್ರೆ ಇನ್ನೂ ಸ್ವಲ್ಪ ಏನು ಅಡ್ವಾನ್ಸ್ಡ್ ಆಗಿ ಒಂದು 200-300 ಜನ ಇರುವಂತ ಹಾಕುವಂತ ಬೆಡ್ಗಳಿರುವಂತ ಆಸ್ಪತ್ರೆಗಳಾಗಬೇಕು. ಆದ್ರೆ ಇಲ್ಲಿಲ್ಲ. ಈಗ ಒಂದೇ ಒಂದು ಈ ಸರೌಂಡಿಂಗ್ ಎಲ್ಲ ಆನೇಕಲ್ಲಲ್ಲಿ ಒಂದು ಆಸ್ಪತ್ರೆ ಇದೆ, ಮತ್ತೆ ಸರ್ಜಾಪುರದಲ್ಲೂ ಇಲ್ಲ ಅನ್ಕೋತೀನಿ, ಅತ್ತಿಬಲ್ಲಿ ಸರ್ಜಾಪುರದಲ್ಲಿ ಒಂದು ಚಿಕ್ಕ ಚಿಕ್ಕದಾದ ಆಸ್ಪತ್ರೆ ಇರುತ್ತೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಆಪರೇಷನ್ಸ್ ಆಗ್ತಿದೆ, ಎಷ್ಟು ಮಟ್ಟಿಗೆ ಮೆಡಿಸಿನ್ಸ್ ಇದೆ, ಅಟ್ಲೀಸ್ಟ್ ಆ ಹಾಸ್ಪಿಟಲ್ ಒಳಗೇನಾದ್ರೂ ಹೋಗಿ ಮನುಷ್ಯ ಕುತ್ಕೊಳಕಾಗುತ್ತಾ ಅನ್ನೋದನ್ನ ನೀವೆಲ್ಲರೂ ಹೋಗಿ ಒಂದು ನೋಡಿ. ಸಾರ್ವಜನಿಕರಲ್ಲಿ ಒಂದು ವಿನಂತಿ, ನೀವು ಯಾವಾಗ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ 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 ಅಭ್ಯಾಸ ಆಗೋಗಿದೆ. ಹಾಗಾಗಿ ನೀವು ಆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಜಾಸ್ತಿ ಹೋಗ್ತಾ ಇಲ್ಲ. ಯಾರು ತೀರಾ ಬಡವರು ಇರೋರು ಇನ್ನೇನು ನನ್ಗೆ ಕೈಯಲ್ಲಿ ಆಗೋದೇ ಇಲ್ಲ ಅನ್ನೋರು ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ. ತುಂಬಾ ಶೋಚನೀಯ ಪರಿಸ್ಥಿತಿಯಲ್ಲಿದೆ ನಮ್ಮ ರಾಜ್ಯ, ನಮ್ಮ ದೇಶ, ನಮ್ಮ ತಾಲೂಕು. ಹಾಗಾಗಿ ನಾವು ಇವತ್ತು ಆಮ್ ಆದ್ಮಿ ಪಾರ್ಟಿ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ನೀವು ಇವಾಗೇನು ಒಂದು ಒಳ್ಳೆ ಹಾಸ್ಪಿಟಲ್ ಅಂದ್ರೆ ಯಾವ ರೀತಿ ಇರಬೇಕು ಅದನ್ನ ಮಾಡ್ಲಾಗಿ ತೋರಿಸಿದ್ದಾರೆ ನಮ್ಮ ದೆಲ್ಲಿ ಮತ್ತೆ ಪಂಜಾಬ್ ಅಲ್ಲಿ.
ಅರವಿಂದ್ ಕೇಜ್ರಿವಾಲ್ ಮತ್ತು ಭಗವಂತ ಮಾನ್ ಅವರು ಆ ರೀತಿಯಾದಂತ ಒಂದು ಆಡಳಿತವನ್ನು ನೋಡಿದಾಗ ಇಲ್ಲಿ ಏನಾಗ್ತಿದೆ, ಇಲ್ಲಿ ಏಸಿಗೆ ರಾಜಕಾರಣ ಮಾಡ್ತಿದ್ದಾರೆ, ಅಲ್ಲಿ ತುಂಬಾ ಚೆನ್ನಾಗಿ ರಾಜಕಾರಣ ಮಾಡ್ತಿದ್ದಾರೆ. ಆ ಒಂದು ರಾಜಕಾರಣನ ಈ ಆನೇಕಲ್ಲಲ್ಲಿ ತರಬೇಕು ಅನ್ನೋದು ನಮ್ದು ಪ್ರಯತ್ನ ಆಗಿದೆ. ಇವತ್ತೇನು ಜನ ನಾನು ಆ ಪಾರ್ಟಿನಲ್ಲಿ ಇದ್ದೀನಿ ಈ ಪಾರ್ಟಿನಲ್ಲಿ ಇದ್ದೀನಿ ಅಂತ ಹೊಡೆದಾಡ್ತಾ ಇದ್ದಾರೆ, ಬಟ್ ಆ ಏನಕ್ಕೆ ಒಂದು ಒಳ್ಳೆ ರಾಜಕಾರಣ ಕೊಡೋದು ಯಾರಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಇವರು ಪ್ರಶ್ನೆ ಮಾಡೋರಿಲ್ಲ. ಆ ಒಂದು ಒಳ್ಳೆ ರಾಜಕಾರಣ ಅಂದ್ರೆ ಏನು, ಒಳ್ಳೆ ರಾಜಕಾರಣ ಅಂದ್ರೆ ಮಕ್ಳಿಗೆ ಎಜುಕೇಶನ್, ಹಾಸ್ಪಿಟಲ್, ನಿರುದ್ಯೋಗಿ ಇವರು ಇವತ್ತು ನಿಜವಾಗ್ಲು ನಮ್ಮ ತಾಲೂಕಿಗೆ ಬಂದಿರತಕ್ಕಂತ ದಾರಿದ್ರ್ಯ ಇರ್ಬೋದು, ಪೀಡೆ ಇರ್ಬೋದು, ಅದು ಏನಂತಂದ್ರೆ ನಿರುದ್ಯೋಗ ಯುವಕರು ಎಲ್ಲಂದ್ರಲ್ಲಿ ಉದ್ಯೋಗ ಇಲ್ಲದೆ ಸುತ್ತಾಡ್ತಾ ಇರೋದು. ಯಾಕೆ, ಒಂದು ಒಳ್ಳೆ ಎಜುಕೇಶನ್ ಆಗಿಲ್ಲ, ಇನ್ನೊಂದ್ ಕಡೆ ಅವ್ರನ್ನ ಕರ್ಕೊಂಡು ಹೋಗಿ ಅಥವಾ ಅವ್ರಿಗೆ ಒಂದು ರಿಸರ್ವೇಶನ್ ಕೊಡ್ಸೋಂತ ಒಂದು ಸ್ಥಾನ ಇಲ್ಲ. ಯಾಕಂದ್ರೆ ಇವಾಗ ಖಾಸಗಿ ಏನು ಕಂಪನಿಗಳಾಗಿರ್ಬೋದು, ಖಾಸಗಿ ಒಂದು ಸಂಸ್ಥೆಗಳಾಗಿರ್ಬೋದು, ಇವೆಲ್ಲವೂ ಬೇರೆ ಕಡೆಯಿಂದ ಯಾರು ಬರ್ತಾ ಇದ್ದಾರೆ ಅಂದ್ರೆ ತಮಿಳ್ನಾಡು, ಆಂಧ್ರ, ಗುಜರಾತ್, ಪಂಜಾಬ್, ಡೆಲ್ಲಿ, ಮತ್ತೆ ಈ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಜನ. ಅವರೆಲ್ಲರಿಗೂ ಉದ್ಯೋಗ ಅವಕಾಶಗಳು ಮಾಡಿಕೊಡುತ್ತೆ, ಆದ್ರೆ ಇಲ್ಲೇ ಇರ್ತಕ್ಕಂಥ ಸ್ಥಳೀಯರಿಗೆ ಉದ್ಯೋಗ ಅವಕಾಶಗಳು ಆಗ್ತಾ ಇಲ್ಲ, ಮತ್ತೆ ಅವ್ರಿಗೆ ಒಂದು ತರಬೇತಿನೂ ಕೊಡ್ತಾ ಇಲ್ಲ. ಈಗ ಉದ್ಯೋಗ ಅವಕಾಶ ಇಲ್ಲ ಬಿಡಿ, ಒಂದು ತರಬೇತಿ ಕೇಂದ್ರ ಇದೆಯಾ ನಮ್ಮ ಆನೇಕಲ್ ತಾಲೂಕಲ್ಲಿ? ಆ ತರಬೇತಿ ಕೇಂದ್ರಗಳು ಯಾವುದೂ ಇಲ್ಲ, ಮತ್ತೆ ಅವ್ರಿಗೊಂದು ಮಾಸಾಶನ ಸಿಗ್ತಾ ಇಲ್ಲ, ಅವ್ರ ಜೀವನದ ಗುರಿ ಏನಂತ ಗೊತ್ತಿಲ್ಲ, ಗೊತ್ತೇನಂತ ಗೊತ್ತಿಲ್ಲ, ಏನಂದ್ರೆ ಏನು ಇಲ್ಲ. ಸರಿ, ನಮ್ಮ ಆನೇಕಲ್ ತಾಲೂಕಿಂದ ಈ ಶಿಕ್ಷಣ ಕ್ರಮದಲ್ಲೇ ಮತ್ತೆ ಮಾತಾಡಿದ್ರೆ ಐ ಎ ಎಸ್ ಅಧಿಕಾರಿಗಳು ಎಷ್ಟು ಜನ ಇದ್ದಾರೆ, ಕೆ ಎಸ್ ಅಧಿಕಾರಿಗಳು ಎಷ್ಟು ಜನ ಇದ್ದಾರೆ, ಕೆ ಪಿ ಎಸ್ ಅಧಿಕಾರಿಗಳು ಎಷ್ಟು ಜನ ಇದ್ದಾರೆ. ಈ ಒಂದು ಅವ್ರನ್ನ ಡಿಗ್ರಿ ಆದ್ಮೇಲೆ ಅವ್ರನ್ನ ಒಳ್ಳೆ ರೀತಿ ತಗೊಂಡೋಗಿ ಒಂದು ಸೆಂಟರ್ಸ್ ಓಪನ್ ಮಾಡಿ ಅವ್ರನ್ನ ಟ್ರೈನಿಂಗ್ ಮಾಡುವಂತ ಕೆಲಸ ಮಾಡಬೇಕಾಗಿದೆ ಇವತ್ತಿನ ರಾಜಕಾರಣಿಗಳು. ಆದ್ರೆ ಇವತ್ತಿನ ರಾಜಕಾರಣದಲ್ಲಿ ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ಕೊಳ್ಳೋರು ಕುಕ್ಕರ್ ಹಚ್ತಾರೆ. ಅಭಿವೃದ್ಧಿ ಅಧಿಕಾರನಿಗೆ ಕುಕ್ಕರ್ ಏನಬೇಕು ಹಾಗೆ ಗೆಲ್ಬಹುದು. ಮತ್ತೆ ನಾನು ಪ್ರಾಮಾಣಿಕವಾದ ಐ ಎ ಎಸ್ ಅಧಿಕಾರಿ ಅಂತ ಹೇಳ್ಕೊಳ್ಳೋರು ಮತ್ತೆ ಮೂಢನಂಬಿಕೆಯನ್ನ ಬಿತ್ತನೆ ಆಗ್ತಾ ಇದ್ದಾರೆ. ಅದನ್ನ ಯಾವ ರೀತಿ ನಿರೂಪಿಸ್ಕೊಂಡಿದ್ದಾರೆ ಅಂದ್ರೆ ತಿರುಪತಿ ಲಾಡು ಹಂಚ್ತಾರೆ. ತಿರುಪತಿ ಲಾಡುನ 16,000 ಲಾಡು, 10,000 ಲಾಡು, 60,000 ಲಾಡು ತರಿಸಿದೀನಿ ಅಂತ ದೊಡ್ಡ ದೊಡ್ಡದಾಗಿ ಬ್ಯಾನರ್ ಹಾಕ್ಸಿ ಇವತ್ತು ಲಾಡು ಹಂಚ್ತಿದ್ದಾರೆ. ಇದೆಲ್ಲ ಹಂಚಬೇಕಾಗಿರೋದು ನೀವು ಮಕ್ಕಳಿಗೆ ವಿದ್ಯೆ ಹಂಚಿ, ಯುವಕರಿಗೆ ಉದ್ಯೋಗ ಹಂಚಿ, ಮತ್ತೆ ಮಹಿಳೆಯರಿಗೆ ಇವತ್ತು ಎಷ್ಟೋ ಜನ ಮಹಿಳೆಯರು ಅವರ ಜೀವನದ ಗುರಿ ಏನಂತ ಗೊತ್ತಾಗ್ತಾನೆ ಇಲ್ಲ. ಯಾಕಂದ್ರೆ ಇವರೆಲ್ಲ ತುಂಬಾ ಬಿಸಿ ಇದ್ದಾರೆ. ತುಂಬಾ ಬಿಸಿ ಅಂತಂದ್ರೆ ದುಡ್ಡು ಮಾಡೋದ್ರಲ್ಲಿ, ಈಗ ಹೋಗ್ಬೇಕು ಒಂದು ರೋಡ್ ಇದು ತಗೊಬರ್ಬೇಕು, ಅಪ್ರೂವಲ್ ತಗೋಬರ್ಬೇಕು, ಅದನ್ನ ಒಬ್ಬ ಕಾಂಟ್ರಾಕ್ಟರ್ ಕೊಡ್ಬೇಕು, ಅವನ ಹತ್ರ ಕಿಕ್ ಬ್ಯಾಕ್ ತಗೋಬೇಕು, ಮತ್ತೆ ಈ ರೀತಿ ಒಂದು ಬಿಸ್ನೆಸ್ ಗಳಲ್ಲಿ ಬಿಸಿ ಆಗಿದ್ದಾಗ ಮಹಿಳೆಯರ ಬಗ್ಗೆ, ವೃದ್ಧರ ಬಗ್ಗೆ ಎಷ್ಟು ಜನದ ವೃದ್ಧಾಪ್ಯವನ್ನ ಕಿತ್ಕೊಂಡಿದ್ದೀರಾ, ಎಷ್ಟು ಜನ ಏನು ವಿಧವಾ ವೇತನವನ್ನ ಕಿತ್ಕೊಂಡಿದ್ದೀರಾ, ಇದನ್ನೆಲ್ಲ ನೋಡ್ಬೇಕಾಗುತ್ತೆ ಜನಗಳು ಇವತ್ತು. ಬಟ್ ಇವತ್ತೇನಾಗಿದೆ, ಇವತ್ತಿನ ಕ್ಷಣಿಕ ಸುಖಕ್ಕೋಸ್ಕರ ದಯವಿಟ್ಟು ಮಹಾಜನಗಳೇ, ಮತದಾರ ದೇವರುಗಳೇ, ದಯವಿಟ್ಟು ಕ್ಷಣಿಕ ಸುಖಕ್ಕೋಸ್ಕರ ನೀವು ನಿಮ್ಮ ಮತವನ್ನ ಮಾರ್ಕೋಬೇಡಿ. ಮತ್ತೆ ಇನ್ನೊಂದು ಏನಂತಂದ್ರೆ, ಏನು ನಮ್ಮ ತಾತ ಆಗ್ತಿದ್ದ, ನಮ್ಮ ತಂದೆ ಆಗ್ತಿದ್ದ, ಅದಕ್ಕೋಸ್ಕರ ನಾನು ಆಗ್ತೀನಿ ಅಂತಂದ್ರೆ ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗೋಗುತ್ತೆ. ಇವತ್ತೇನಿದೆ, ಆಮ್ ಆದ್ಮಿ ಪಾರ್ಟಿ ತುಂಬಾ ಶುದ್ಧವಾಗಿದೆ, ಸ್ವಚ್ಛವಾಗಿದೆ. ನೀವೆಲ್ಲರೂ ಬಂದು ನೀವು ಆಮ್ ಆದ್ಮಿ ಪಾರ್ಟಿಯೊಳಗೆ ನಿಮಗೆ ಬೇಕಾದಂತ ಸ್ಥಾನಮಾನಗಳನ್ನ ತಗೊಂಡು ಖಂಡಿತವಾಗ್ಲೂ ಆಮ್ ಆದ್ಮಿ ಪಾರ್ಟಿಯನ್ನ ಬೆಳೆಸಿದ್ರೆ ಒಂದು ಸುಸರ್ಜಿತವಾದಂತ ಭಾರತ, ಮತ್ತೆ ನಾವು ನಮ್ಮ ಕನಸಿನ ಭಾರತ ಸೃಷ್ಟಿಯಾಗುತ್ತೆ. ಅದೇ ರೀತಿ ಆನೇಕಲ್ ತಾಲೂಕಿಗೂ ಸಮೇತ ಒಂದು ಒಳ್ಳೆ ಸಮಯ ಬರುತ್ತೆ. ಆದ್ರೆ ನೀವು ಯಾವಾಗ ಈ ಕುಕ್ಕರ್ಗೆ ಆಸೆ ಬೀಳ್ತೀರಾ, ಸೀರೆಗಳಿಗೆ ಆಸೆ ಬೀಳ್ತೀರಾ, ತಿರುಪ್ತಿ ಲಡ್ಡುಗೆ ಆಸೆ ಬೀಳ್ತೀರಾ, ಊಟಕ್ಕೆ ಆಸೆ ಬೀಳ್ತೀರಾ, ಬಟ್ಟೆಗೆ ಆಸೆ ಬೀಳ್ತೀರಾ, ಅದೆಷ್ಟು ದಿನ? ಇವಾಗೇನು ಒಂದು ಊಟಕ್ಕೆ 5,000 ಕೊಟ್ಟರೆ, ಒಂದು ಕುಟುಂಬಕ್ಕೆ 20,000 ಕೊಟ್ಟರೇನು, ನಿಮ್ಮ ಮಕ್ಕಳ ಶಿಕ್ಷಣದ ಒಂದು ವರ್ಷದ ಫೀಸ್ ಕೂಡ ಆಗೋದಿಲ್ಲ. ಮತ್ತೆ ನೀವು 1,000 or 2,000 ತಗೊಂಡು ಓಟ್ ಹಾಕಿದ್ರೆ ನಿಮ್ಮ ಆಸ್ಪತ್ರೆಯ ಬಿಲ್ ಇದೆಯಲ್ಲ, ಒಂದು ಜ್ವರ ಅಂತ ಹೋದ್ರೆ ಇವತ್ತು ಆಸ್ಪತ್ರೆ ಅನ್ನೋದು, ಪ್ರೈವೇಟ್ ಆಸ್ಪತ್ರೆ ಅನ್ನೋದು ಒಂದು ದಂಧೆ ಆಗಿದೆ. ಅಲ್ಲಿ ನಿಮಗೆ ಒಂದು ದಿನದ ಚಿಕಿತ್ಸೆಯ ಖರ್ಚು 1,000 ರೂಪಾಯಿಗಿಂತ ಏನು ಕಡಿಮೆ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಒಂದು ಬದಲಾವಣೆ ಮಾಡಿದ್ರೆ ಇವತ್ತಿನ ದಿನ ಒಂದು ಬದಲಾವಣೆಯ ಸಮಯ ಬಂದಿದೆ. ಈ ಬದಲಾವಣೆಯನ್ನ ಕೈ ಹಿಡಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೇದಾಗುತ್ತೆ. ಈ ಮಕ್ಕಳಿಂದ ಹಿಡಿದು ವೃದ್ಧರಿಂದ ಹಿಡಿದು ಯುವಕರಿಂದ ಹಿಡಿದು ಮತ್ತೆ ಎಲ್ಲ ಜನತೆಗೂ ಒಂದು ಒಳ್ಳೆಯ ಸಮಯ ಬಂದಿದೆ. ಮತ್ತೆ ನಾವು ಆಮ್ ಆದ್ಮಿ ಪಾರ್ಟಿನಲ್ಲಿ ಬಡವ, ಶ್ರೀಮಂತ, ಮತ್ತೆ ಯಾವುದೇ ಜಾತೀಯತೆ ಇಲ್ಲದೆ, ಮತ್ತೆ ಯಾವುದೇ ಧರ್ಮದ ಒಂದು ಇದಿಲ್ಲದೆ, ಖಿನ್ನತೆ ಇಲ್ಲದೆ ನಾವು ಇವತ್ತು ನಾವು ರಾಜಕಾರಣ ನಡೆಸ್ತಾ ಇದ್ದೀವಿ. ಮತ್ತೆ ಇದರಲ್ಲಿ ಯಶಸ್ಸು ಕೂಡ ಕಾಣ್ತಾ ಇದ್ದೀವಿ. ದಯವಿಟ್ಟು ಜನತೆ ಅರ್ಥ ಮಾಡ್ಕೊಳ್ಳಿ,
ಇದೊಂದು ಬದಲಾವಣೆಯ ಸಮಯ. ನಾವು ನಿಮಗೆ ಖಂಡಿತವಾಗ್ಲೂ ಹೇಳ್ತೀವಿ, ನಾವು ನೋಟ್ ಹಂಚಲ್ಲ, ಮತ್ತೆ ಕುಕ್ಕರ್ ಹಂಚಲ್ಲ, ಸೀರೆ ಹಂಚಲ್ಲ. ನಾವು ಪ್ರಾಮಿಸ್ ಮಾಡಿ ಹೇಳ್ತೀವಿ, ಯಾರಿಗೆ ಯಾವುದನ್ನು ಹಂಚೋದಿಲ್ಲ. ಆದರೆ ನೀವೇನಾದರೂ ಒಂದು ಆಶೀರ್ವಾದ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಏನು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ, 0% ಕಮಿಷನ್, ಲೋಕ ಆಯುಕ್ತಕ್ಕೆ ಹೆಚ್ಚಿನ ಒಂದು ಆದ್ಯತೆ. ಅಂದರೆ ನಾವು ಕಮಿಷನ್ ಪಡ್ಕೊಳ್ಳೋದಿಲ್ಲ. ಕಮಿಷನ್ ಅಧಿಕಾರಿಗಳು ಅವರು ಏನಾದರೂ ಲಂಚ ಹೊಡೆದ್ರೆ ಅದಕ್ಕೆ ಲೋಕಾಯುಕ್ತಕ್ಕೆ ಹೆಚ್ಚಿನದಾಗಿ ಒಂದು ನಾವು ಶಕ್ತಿ ತುಂಬ್ತೀವಿ. ಮತ್ತೆ ಮಹಿಳೆಯರಿಗೆ 2000 ರೂಪಾಯಿ ಇದು ಕೊಡ್ತೀವಿ. ಮತ್ತೆ ಯುವಕರಿಗೆ 5000 ರೂಪಾಯಿ ಅವ್ರಿಗೆ ಉದ್ಯೋಗ ಸಿಗೋವರೆಗೂ ನಾವು ಸ್ಟೈಫಂಡ್ ಕೊಟ್ಟು ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಮತ್ತೆ ಅದು PUC ಒಳಗೆ ಇರೋರಿಗೆ, PUC ಮೇಲೆ ಡಿಗ್ರಿ ಮಾಡ್ಕೊಂಡಿರೋರಿಗೆ ಖಂಡಿತವಾಗ್ಲೂ 100% ಉದ್ಯೋಗಾವಕಾಶ ಕಲ್ಪಿಸಿಕೊಡ್ತೀವಿ. ಮತ್ತೆ ಖಾಸಗಿ ಕಂಪ್ನಿಗಳು ಏನಿದಾವೆ ಅದರಲ್ಲಿ 80% ರಿಸರ್ವೇಷನ್ಗೋಸ್ಕರ ನಾವು ಹೋರಾಟ ಮಾಡೋರಿದ್ದೀವಿ. ಮತ್ತೆ ಇನ್ನೂ ಏನು ಈ ಶಿಕ್ಷಣದಲ್ಲಿ ಏನೇನು ಇನ್ನೂ ಬದಲಾವಣೆಗಳು ತರಬೇಕು ಅದನ್ನೆಲ್ಲ ತಂದು ನಿಮ್ಮ ಗೌರ್ಮೆಂಟ್ ಶಾಲೆಯೇ ನಾವು ಇಂಟರ್ನ್ಯಾಷನಲ್ ಸ್ಕೂಲ್ ತರ ಡೆವಲಪ್ ಮಾಡಿ ನಿಮ್ಮ ಮಕ್ಕಳನ್ನ ಉನ್ನತ ಸ್ಥಾನಕ್ಕೆ ತಗೊಂಡೋಗಿ ಈ ದೇಶದ ಉದ್ಧಾರದಲ್ಲಿ ನಾವು ಕೈ ಜೋಡಿಸ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲರೂ ನಮ್ ಕೈ ಜೋಡಿಸಿ. ಒಂದು ಅವಕಾಶ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ, ಒಂದು ಅವಕಾಶ ಆಮ್ ಆದ್ಮಿ ಪಾರ್ಟಿಗೆ, ಒಂದು ಅವಕಾಶ ಮುನೇಶ ಎಂ ಇವರಿಗೆ. ದಯವಿಟ್ಟು ಸಹಾಯ ಮಾಡಿ, ನಿಮ್ಮ ಮತ ಆಮ್ ಆದ್ಮಿ ಪಾರ್ಟಿಗೆ ನೀಡಿ. ನಾವು ಭ್ರಷ್ಟಾಚಾರ ಮುಕ್ತರಾಗಿ ಇರ್ತೀವಿ. ನಮ್ಮ ಆಸ್ತಿ ಎಷ್ಟು ಘೋಷಣೆ ಮಾಡ್ತೀವೋ ಅಷ್ಟೇ ಇರುತ್ತೆ. ನಾವು ನಮ್ಮ ಸರ್ಕಾರಿ ಸಂಬಳ ಮತ್ತೆ ನಮ್ಮ ವರಮಾನನ ಬಿಟ್ಟು ನಾವು ಭ್ರಷ್ಟಾಚಾರ ಮಾಡೋದಿಲ್ಲ. ಈ ಒಂದು ಗ್ಯಾರಂಟಿನ ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ಈ ಬಾರಿ ಎಲ್ಲರೂ ಆಮ್ ಆದ್ಮಿ ಪಾರ್ಟಿಗೆ ಮತ ನೀಡಿ, ಮತ್ತು ನಿಮ್ಮ ಅಭಿವೃದ್ಧಿಗೋಸ್ಕರ, ನಿಮ್ಮ ಏಳಿಗೆಗೋಸ್ಕರ ಈ ಬಾರಿ ಆಮ್ ಆದ್ಮಿ ಪಾರ್ಟಿಗೆ ಮತ ಚಲಾಯಿಸಿ ಮತ್ತೆ ಕೈ ಹಿಡಿರಿ. ನಾನು ಯಾವ್ದಾದ್ರೂ ಒತ್ತಡಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದಿದ್ರೆ, ಯಾರೋ ಒಂದು ಪ್ರೆಷರ್ಗೋಸ್ಕರ, ಇಲ್ಲ ಯಾವ್ದೋ ಒಂದು ದುಡ್ಡಿನ ಆಮಿಷಕ್ಕೋಸ್ಕರ, ಇಲ್ಲ ಒಂದು ದುಡ್ಡಿನ ಆಸೆಗೋಸ್ಕರ, ಇಲ್ಲ ಒಂದು ಅಧಿಕಾರದ ಆಸೆಗೋಸ್ಕರ, ಒಂದು ಯಾವುದೇ ಒಂದು ಉದ್ದೇಶಕ್ಕೋಸ್ಕರ ನಾನು ಬಂದಿದ್ದಿದ್ರೆ ನಾನು ಖಂಡಿತವಾಗ್ಲೂ ಬದಲಾಗ್ತಿದ್ದೆ. ಆದ್ರೆ ಇವತ್ತು ನಾನು ಬಂದಿರೋದು ಬಂದ್ಬಿಟ್ಟು ನನಗಾಗಿರುತ್ತ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು. ಜನಗಳಿಗೆ ಏನು ಸಿಗ್ಬೇಕು, ಶಿಕ್ಷಣ ಸಿಗ್ಬೇಕು, ಆರೋಗ್ಯ ಸಿಗ್ಬೇಕು, ಮತ್ತೆ ಅವರು ಕಟ್ಟಿರುವ ಡೈಲಿ ಡೇ ಟು ಡೇ ಎಷ್ಟು ಕಟ್ತಾ ಇದ್ರೆ ಟ್ಯಾಕ್ಸ್ ಗೊತ್ತಾಗ್ತಿದ್ಯ ನಿಮ್ಗೆ? ಸಿಲಿಂಡರ್ ಅಲ್ಲಿ 300-400 ರೂಪಾಯಿ ಕಟ್ತೀರಾ, ಪೆಟ್ರೋಲ್ ಅಲ್ಲಿ ಕಟ್ತೀರಾ, ನೀವು ಟೂತ್ ಪೇಸ್ಟ್ ಅಲ್ಲಿ ಕಟ್ತೀರಾ, ಬ್ರಷ್ ಅಲ್ಲಿ ಕಟ್ತೀರಾ, ಸೋಪ್ ಅಲ್ಲಿ ಕಟ್ತೀರಾ, ಮನೆ ಕಟ್ಸಿದ್ರೆ 5-10 ಲಕ್ಷ ರೂಪಾಯಿ ಸಾಮಾನ್ಯ ಮನೆಗೆ ಟ್ಯಾಕ್ಸ್ ಕಟ್ತಾ ಇದ್ದೀರಾ. ಅದು ಏನು, ನೀವು ರಿಜಿಸ್ಟ್ರೇಷನ್ ಕಾಸ್ಟ್ ಬಿಟ್ಟು ಬರೀ GST ಅದು ಇದು ಅಂತ ಬಿಟ್ಟು ಈ ದುಡ್ಡೆಲ್ಲ ನಿಮ್ಗೆ ವಾಪಸ್ ಬರ್ತಿದ್ಯಾ? ಒಂದು ಕಾರ್ ತಗೊಂಡ್ರೆ 2-6 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿವರೆಗೂ ನೀವು ಟ್ಯಾಕ್ಸ್ ಕಟ್ತಿದ್ಯಾ? ನಿಮ್ ರೋಡ್ ಸರಿಯಾಗಿದ್ಯಾ? ಇದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಬರ್ತಾ ಇದೀವಿ. ಇವತ್ತು ನಾನು ಇವತ್ತು 100 ಕೋಟಿಗೆ ಇದ್ದೀನಿ, ನಾಳೆ 500 ಕೋಟಿ ಮಾಡಬೇಕು, ಮತ್ತೆ ನಾನು ನೆಕ್ಸ್ಟ್ ನಾನೇ MLA ಆಗ್ಬೇಕು, ಈ ದುಡ್ಡನ್ನೆಲ್ಲ ಅಲ್ಲಿ ಚೆಲ್ಲಬೇಕು, ಆ MLA ಆದ್ಮೇಲೆ ಇನ್ನೊಂದ್ಸರಿ ಜನಗಳ ಹತ್ರ ಹೋಗ್ಬಿಟ್ಟು ನಾನು ಮಿನಿಸ್ಟರ್ ಆಗ್ಬಿಡ್ತೀನಿ, ದಯವಿಟ್ಟು ನನ್ಗೆ ವೋಟ್ ಮಾಡಿ. ಅದೆಲ್ಲ ನಾನು ಈ ಸರಿ ಅಲ್ಲ ಇನ್ನೊಂದ್ಸರಿ ಗೆದ್ರೇನು ಏನ್ ಜನಗಳಿಗೆ ಕೊಡ್ತೀನಿ? ಆ ಜನಗಳ ಸ್ಪಂದನೆ ಹೇಗಿರುತ್ತೆ ನೀವು ಒಂದ್ ಕೆಲವೊಂದ್ ಕಡೆ ನೋಡಿರ್ಬೋದು. ನೇರವಾಗಿ MLAಗಳು ಮನೆಗೆ ಹೋಗ್ತಿದ್ರೆ, ಇವತ್ತು ಜನ MLAಗಳು ಜನಗಳ ಮನೆಗಳಿಗೆ ಹೋಗ್ತಿದ್ದಾರೆ. ಜನಗಳ ಮನೆಗಳಿಗೆ ಹೋಗಿ ಏನಮ್ಮ ನಿನ್ ಕಷ್ಟ ಅಂತಾರೆ, ಪೆನ್ಷನ್ ಬಂದಿಲ್ವಾ, ಏ ಬಾಪ ಯಾಕಪ್ಪ ಪೆನ್ಷನ್ ಕೊಡ್ತಾ ಇಲ್ಲ ಅಂತ ತಹಸೀಲ್ದಾರ್ನ ಅಲ್ಲೇ ಪ್ರಶ್ನೆ ಮಾಡ್ತಾ ಇದಾರೆ. ಒಂದೇನಾದ್ರು ಕಂಪ್ಲೇಂಟ್ ಸ್ಪಂದನೆ ಮಾಡಿಲ್ಲ, ಇನ್ಸ್ಪೆಕ್ಟರ್ ಜೊತೆ ಇರ್ತಾರೆ, ಯಾಕಪ್ಪ ಸ್ಪಂದನೆ ಮಾಡಿಲ್ಲ ಅಂತ ಕೇಳ್ತಾ ಇದಾರೆ. ಅಂತ ಒಂದು ರಾಜಕಾರಣ ಮಾಡ್ಬೇಕು ಅಂತ ಬಂದಿದ್ದೇವೆ ಹೊರತು ನಾವು ಬದಲಾವಣೆಗೆ. ನೀವು ಏನ್ ಬದಲಾವಣೆ ಅಂತ ಕೇಳ್ತಾ ಇದ್ರೆ, ನಾವು ಬದಲಾವಣೆ ಆಗೋರಲ್ಲ, ಬದಲಾವಣೆ ತರೋರಿದ್ದೀವಿ. ಯಾನೇಕಲ್ ತಾಲೂಕಿಗೆ ನಾವು ಬಂದಿದ್ದೀರಿ, ಮತ್ತೆ ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿರುವಂತ ನನ್ನ ಎಲ್ಲ ಪಕ್ಷದ ನಮ್ಮ ನಾಯಕರುಗಳಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಸಮೀಪದಲ್ಲಿ ನಮ್ಮ ಪಕ್ಷದಿಂದ ಮುನೇಶ ಎಂ ಅವ್ರನ್ನ ನಾವು ಅಭ್ಯರ್ಥಿಯಾಗಿ ಆನೇಕಲ್ಗೆ ನಾವು ಇಳಿಸ್ತಾ ಇದ್ದೀರಿ. ಈ ಸಲ ಜನ ಯಾವ ರೀತಿಯಾಗಿ ನಮ್ನ ಆಶೀರ್ವಾದ ಮಾಡ್ತಾರೆ ಅನ್ನೋದನ್ನ ನೀವು ಬರುವಂತ ದಿನಗಳಲ್ಲಿ ನೋಡ್ತೀರಾ. ನಂತರ ಬೇಸರವಾಗಿರುವಂತ ನಂತರ ಈ ಪಕ್ಷಗಳನ್ನ ನೋಡಿ, ಇಂಥ ಭ್ರಷ್ಟಾಚಾರಗಳನ್ನ ನೋಡಿ, ಮತ್ತೆ ಕಮಿಷನ್ ಇರುವಂತ ಸರ್ಕಾರಗಳನ್ನ ನೋಡಿ, ಕುಕ್ಕರ್ ಹಂಚುವ ಸರ್ಕಾರಗಳನ್ನ ನೋಡಿ, ಮತ್ತೆ ಸೀರೆಗಳನ್ನ ಹಂಚುವ ಸರ್ಕಾರಗಳನ್ನ ನೋಡಿ, ಯಾರು ತೃಪ್ತಿಯಾಗಿ ಇಲ್ದಿರೇ ಇದಾರೋ ಆ ಜನಗಳನ್ನ ನೋಡಿದೀನಿ. ನಾವು ಅದೇ ತರನೇ ಹಿಂದಿದ್ದೀರಿ. ಆ ಜನಗಳನ್ನ ಒಂದು ಬೆಂಬಲ ಈ ಆಮ್ ಆದ್ಮಿ ಪಕ್ಷಕ್ಕೆ ಇರುತ್ತೆ ಅನ್ನೋದನ್ನ ನಾವು ನಂಬಿದೀರಿ. ಯಾಕಂದ್ರೆ ನಾವು ಕ್ಯಾನ್ವಾಸ್ಗೆ ಹೋಗುವಂತ ಸಮಯದಲ್ಲೂ ಸರಿ, ಅಲ್ಲ ಜನಗಳ ಹತ್ರ ಮಾತಾಡುವಾಗ್ಲೂ ಸರಿ, ಈ ಆಮ್ ಆದ್ಮಿ ಪಕ್ಷಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿರೋ ಒಂದೇ ವಿಷಯ ಏನಂದ್ರೆ, ನೀವು ದೆಹಲಿಯಲ್ಲಿ ಚೆನ್ನಾಗಿ ಮಾಡಿದ್ದೀರಾ, ಮತ್ತೆ ನೀವು ಪಂಜಾಬ್ ಅಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಮ್ಮ ಕರ್ನಾಟಕದಲ್ಲೂ ನೀವು ಚೆನ್ನಾಗಿ ಮಾಡ್ತೀರಾ, ಒಳ್ಳೆ ಬಹುಮತಗಳನ್ನ ನೀವು ತೆಗಿಬೇಕು ಅನ್ನೋ ಆಶೀರ್ವಾದನ ನಾವು ಜನಗಳಿಂದ ನಾವು ಪಡಿತಾ ಇದ್ದೀರಿ. ಈ ಜನಗಳಿನ ಆಶೀರ್ವಾದ ನಮಗೆ ಈ ಒಂದು ಮಾತು ನಮ್ಮ ನಾವು ಯವನಸ್ಥರಾಗಿರುವಂತ ನಮಗೆ ಒಂದು ಹುಮ್ಮಸ್ಸಾಗಿದೆ.
ಈಗ ಮನೀಶ್ ಅವ್ರನ್ನ ನೀವು ಎತ್ಕೊಂಡ್ರು ಸರಿ ಅವರು ಕೋಟಿಗೆ ಬದುಕ್ತಿರೋರು ಅಂತಲ್ಲ ಲಕ್ಷಾಂತರ ಕೋಟಿಗಳನ್ನ ನಾವು ತಗಂದಿ ಎಲೆಕ್ಷನ್ ಗೆ ದುಡ್ಡು ಹಾಕಿ ಮತ್ತೆ ನಾವು ಬಿಸ್ನೆಸ್ ಮಾಡಕ್ಕೆ ಎಲೆಕ್ಷನ್ ಗೆ ಅಭ್ಯರ್ಥಿನ ನಾವು ಸೆಲೆಕ್ಟ್ ಮಾಡಿಲ್ಲ ಸಾಧಾರಣವಾಗಿ ಅವರ ತಂದೆ ಗಾರೆ ಕೆಲಸ ಮಾಡ್ತಾ ಇದ್ದಿದ್ದವರು ಅವರ ತಾಯಿ ಇವತ್ತಿಗೂ ಒಂದು ಅಂಗನವಾಡಿಯಲ್ಲಿ ಕಾರ್ಯಕರ್ತೆಯಾಗಿದ್ದಾರೆ ಅಂತ ಕುಟುಂಬದಲ್ಲಿ ಹುಟ್ಟಿರುವಂತ ಒಂದು ಹುಡುಗನ ನಾವು ಇವತ್ತು ಒಂದು ವ್ಯಕ್ತಿನ ನಾವು ಕ್ಯಾಂಡಿಡೇಟ್ ಆಗಿ ತಗೊಂಡಿದ್ದೀರಿ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ಒಂದು ನ್ಯಾಷನಲ್ ಪಾರ್ಟಿ 10 ವರ್ಷದಲ್ಲಿ ನಾವು ನ್ಯಾಷನಲ್ ಪಾರ್ಟಿ ಅಂತ ಗುರುತಿಸಿಕೊಂಡಿದ್ದೀರಿ ಆ ನ್ಯಾಷನಲ್ ಪಾರ್ಟಿಯಲ್ಲಿ ಇವತ್ತು ಸಾಧಾರಣ ವ್ಯಕ್ತಿಯಾಗಿರುವಂತ ಒಂದು ಸಾಮಾನ್ಯನ ಸೆಲೆಕ್ಟ್ ಮಾಡಕಾಗುತ್ತಂದ್ರೆ ಇವತ್ತು ಜನ ಎಚ್ಚರಿಸ್ಕೋಬೇಕು ಜನ ತಿಳ್ಕೋಬೇಕು ನಾವು ಇಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ರಾಜಕೀಯಕ್ಕೆ ಬರ್ತಾ ಇಲ್ಲ ಬಿಸ್ನೆಸ್ ಮಾಡುವಂತ ಕ್ಯಾಂಡಿಡೇಟ್ ನ ನಾವು ಸೆಲೆಕ್ಟ್ ಮಾಡಿಲ್ಲ ಬಿಸ್ನೆಸ್ ನ ಮೈಂಡ್ ಅಲ್ಲಿ ಇರುವಂತ ಕ್ಯಾಂಡಿಡೇಟ್ ನ ನಾವು ಸೆಲೆಕ್ಟ್ ಮಾಡಕ್ಕೆ ನಮ್ಮ ಪಕ್ಷ ಇಲ್ಲ ಆದ್ರಿಂದ ದಯವಿಟ್ಟು ಇರುವಂತ ಎಲ್ಲ ಆನೇಕಲ್ ಜನತೆಗೆ ನಾನು ಒಂದು ವಿನಂತಿ ದಯವಿಟ್ಟು ಈ ಒಂದು ಸಲಿ ಮುನೇಶ ಎಂ ಅವರಿಗೆ ನೀವು ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಮನೆ ಮುಟ್ಟಿ ಬಾಕಲ್ನ ನಾವು ಕೆಲಸ ಮಾಡಿಕೊಡಬೇಕಾಗಿರೋದಂತ ನಮ್ಮ ಜವಾಬ್ದಾರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಪಕ್ಷಕ್ಕೆ ಬರಲು ಕಾರಣ ಏನಂದ್ರೆ ಈಗ ಎಲ್ಲ ಖಾಸಗಿ ಶಾಲೆಯಲ್ಲಿ 50,000 1,00,000 ಡೊನೇಷನ್ ತಗೊಂಡು ಮಕ್ಕಳಿಗೆ ಎಜುಕೇಶನ್ ನೇರವಾಗಿ ಕೊಡ್ತಾ ಇಲ್ಲ ಅದೇ ನನ್ನ ಶಾಲೆಯಲ್ಲಿ ಬರೀ ಒಂದು ವರ್ಷಕ್ಕೆ ಬರೀ 14,000 ರೂಪಾಯಿ ಅಷ್ಟೇ ನನ್ನ ಖಾಸಗಿ ಶಾಲೆಯಲ್ಲಿ ಬರೀ 14,000 ರೂಪಾಯಿ ಡೊನೇಷನ್ ಫುಲ್ ಫೀಸ್ ಇದೆ ಮತ್ತೆ ಒಂದು ವರ್ಷಕ್ಕೆ ಬರೀ 1,000 ರೂಪಾಯಿ ವ್ಯಾಟ್ ಫೀಸ್ ತಗೊಳ್ತಾ ಇದ್ದಾರೆ ಆ ಚಿಕ್ಕ ಶಾಲೆಯಲ್ಲಿ ಅಷ್ಟೊಂದು ಕಡಿಮೆ ಇದರಲ್ಲಿ ಫೀಸ್ ತಗೊಂಡಾಗ ಬೇರೆ ಶಾಲೆಯಲ್ಲಿ ಖಾಸಗಿ ಶಾಲೆಯಲ್ಲಿ ಯಾಕೆ ಅಷ್ಟೊಂದು ಅಮೌಂಟ್ ತಗೊಳ್ತಾರೆ ಅಂತ ನನಗೆ ಗೊತ್ತಾಗಿಲ್ಲ ಆದ್ರಿಂದ ಈ ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷದಲ್ಲಿ ಕೆಲವು ಶಾಲೆಗಳಲ್ಲಿ ಡೆಲ್ಲಿ ಪಂಜಾಬ್ ಅಲ್ಲಿ ಒಳ್ಳೊಳ್ಳೆ ಗೌರ್ಮೆಂಟ್ ಶಾಲೆಗಳನ್ನ ರೂಪಿಸಿ ಮಕ್ಕಳಿಗೆ ಫ್ರೀ ಎಜುಕೇಶನ್ ಅದು ಇಲ್ಲಿ 1,00,000 ತಗೊಂಡ್ರೂ ನಮ್ಮ ಕರ್ನಾಟಕದಲ್ಲಿ ಜನರ ಮಕ್ಕಳಿಗೆ ಎಜುಕೇಶನ್ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಒಂದು ಸ್ವಿಮ್ಮಿಂಗ್ ಪೂಲ್ ಇಲ್ಲ ಒಂದು ಕರೆಕ್ಟ್ ಕ್ಲಾಸ್ ಇಲ್ಲ ಒಂದು ಡ್ಯಾನ್ಸ್ ಕ್ಲಾಸ್ ಇಲ್ಲ ಯಾವುದೂ ಇಲ್ಲ ಅದೇ ರೀತಿ ಅಲ್ಲಿ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದಾರೆ ಡೆಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಈ ಎಲ್ಲ ಸೌಕರ್ಯಗಳು ಕರ್ನಾಟಕದಲ್ಲಿ ಯಾಕೆ ಮಾಡ್ತಾ ಇಲ್ಲ ನಮ್ಮ ರಾಜಕಾರಣಿಗಳು ಅದನ್ನ ನನ್ನ ಕ್ವೆಶನ್ ಅದು ಯಾಕೆ ಮಾಡ್ತಾ ಇಲ್ಲ ನನಗೂ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಈ ಪಾರ್ಟಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಜನರಿಗೆ ಸೌಲಭ್ಯ ಸಿಗ್ತಾ ಇದೆ ಅಂತ ನಾನು ಈ ಪಾರ್ಟಿಗೆ ಜಾಯಿನ್ ಆಗಿ ಅದ ಮುನೇಶ್ವರನ್ನು ಚಿಕ್ಕ ವಯಸ್ಸಿಂದ ನಾನು ನೋಡ್ತಾ ಇದ್ದೀನಿ ಕೆಲಸ ಮಾಡಿದ್ವಿ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ಬೇಕಂತ ಬಂದಿದ್ದಾರೆ ಅದರಿಂದ ನಾನು ಇವರಿಗೆ ಸಪೋರ್ಟ್ ಆಗಿ ಬೆಂಬಲ ಕೊಡ್ತಾ ಇದ್ದೀನಿ